ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಸ್ ಎಲ್ ಸಿ ನಂತರ ಸೈನ್ಸ್ ತಗೋಬೋದಾ? ಈಸಿ ಅಥವಾ ಟಫ್ ಇರುತ್ತಾ? ಏನು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಶೋದ ಲೈಕ್ನ ಮಾಡಿ. ಎಸ್ ಎಲ್ ಸಿ ನಂತರ ಸೈನ್ಸ್ ತಗೋಬೋದಾ ಅಂತ, ಇದು ಸೈನ್ಸ್ ತಗೋಬೇಕಾ ತಗೋಬೇಡವ ಅನ್ನೋದು ಡಿಸೈಡ್ ಮಾಡೋದಾರು ನೀವೇ ಡಿಸೈಡ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಯಾರೋ ನಮ್ಮ ಫ್ರೆಂಡ್ ಸೈನ್ಸ್ ತಗೊಂಡ ಅಥವಾ ನಮ್ಗೆ ಯಾರೋ ಕಸಿನ್ ಸೈನ್ಸ್ ತಗೊಂಡ, ಯಾರೋ ಫ್ರೆಂಡ್ ಹೇಳಿದ್ರು ಸೈನ್ಸ್ ತಗೊಂಡ, ಆ ರೀತಿ ನೀವು ಮಾಡಬೇಡಿ. ನೀವು ಸ್ವಲ್ಪ ಐಡಿಯಾ ಇರಬೇಕಾಗುತ್ತೆ. ನೀವು ಸೈನ್ಸ್ ತಗೊಂಡ್ರೆ ಮುಂದೆ ಏನು, ಸೈನ್ಸ್ ತಗೊಂಡ್ರೆ ಯಾವ್ಯಾವ ಸಬ್ಜೆಕ್ಟ್ ಓದಬೇಕು, ಸೈನ್ಸ್ ತಗೊಂಡ್ರೆ ಮುಂದೆ ಏನಾಗ್ಬೋದು, ಸೈನ್ಸ್ ತಗೊಂಡ್ರೆ ನನಗೆ ಏನು ಯೂಸ್ ಇದೆ, ಅದ್ರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡಿ ನಂತರ ನೀವು ಸೈನ್ಸ್ ತಗೋಬೇಕಾಗುತ್ತೆ. ನೀವು ಸುಮ್ಮನೆ ಯಾರೋ ಹೇಳಿದ್ರು ಅಂತೇಳಿ ನಾನು ಸೈನ್ಸ್ ತಗೊಂಡ್ರೆ ಏನು ಪ್ರಯೋಜನ ಇರಲ್ಲ, ನಿಮಗೆ ಏನು ಗೊತ್ತಾಗಲ್ಲ. ಬಟ್ ನೀವು ಫ್ಯೂಚರಲ್ಲಿ ಇದೇ ಥರ ನಿಮ್ಮದು ಮೇನ್ ಗೋಲ್ ಇದ್ರೆ ನಾನು ಈ ಥರ ಆಗಬೇಕು, ಸೈನ್ಸ್ ತಗೊಂಡ್ರೆ ಇದೆಲ್ಲ ಉಪಯೋಗ ಇದೆ ಅಂತ ನೀವು ಗೆಸ್ ಮಾಡಿದ್ರೆ ನಿಮಗೆ ಸೈನ್ಸ್ ಅನ್ನು ತಗೋಬೋದು. ಈಸಿ ಅಥವಾ ಟಫ್ ಇರ್ತಾರೆ. ಸೈನ್ಸ್ ಕೇಳ್ಬೋದು. ಸೈನ್ಸ್ ಅಂದರೆ ಎಲ್ಲರೂ ಕೂಡ ಈಗಿನ ಕಾಲದಲ್ಲಿ ಜನರೇಷನ್ ಟಫ್ 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 ಅಂತಾರೆ. ಎಲ್ಲ ಕೂಡ ಕಾಮರ್ಸ್ ಅಥವಾ ಆರ್ಟ್ಸ್ಗೆ ಹೋಗ್ತಾರೆ, ಸೈನ್ಸ್ ಟಫ್ ಅಂತಾರೆ. ಕಾಮರ್ಸ್ ಸೈನ್ಸ್ಗೆ ಬೆಟರ್ ಮಾಡಿದ್ರೆ ಓವರ್ಕೆ ಮಾಡಿದ್ರೆ ಈಸಿ ಅಂತಾರೆ, ಇನ್ನು ಆರ್ಟ್ಸು ಇನ್ನೂ ಫುಲ್ ಈಸಿ ಅಂತಾರೆ. ಬಟ್ ನಾನು ಹೇಳೋದೇನೆಂದರೆ, ಇನ್ ಕೇಸ್ ನಿಮಗೆ ಸೈನ್ಸ್ ಏನು ಫುಲ್ಲು ವೆರಿ ಟಫ್ ಅಂತ ಹೇಳೋಲ್ಲ, ಈಗ ವೆರಿ ಈಸಿ ಅಂತ ಹೇಳೋಲ್ಲ, ಇದು ಬಂದುಬಿಟ್ಟು ಇದು ಮೀಡಿಯಮ್ ಆಗಿರುತ್ತೆ. ಇನ್ ಕೇಸ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಂದರೆ ಅವರು ಮ್ಯಾಥಮೆಟಿಕ್ಸಲ್ಲಿ ವೀಕ್ ಇರ್ಬೋದು ಅಥವಾ ಸೈನ್ಸಲ್ಲಿ ವೀಕ್ ಇರ್ತಾರೆ, ಇನ್ ಕೇಸ್ ಅವ್ರಿಗೆ ಏನು ಬರೋದಿಲ್ಲ, ಸ್ವಲ್ಪ ವೀಕ್ ಇರ್ತಾರೆ, ಅಂಥ ವಿದ್ಯಾರ್ಥಿಗಳಿಗೆ ಸೈನ್ಸ್ ಟಫ್ ಆದರೂ ಕೂಡ ಆಗ್ಬೋದು. ಬಟ್ ನೀನು ಮ್ಯಾಥಮೆಟಿಕ್ಸ್ ಅಥವಾ ಸೈನ್ಸ್ ಸಬ್ಜೆಕ್ಟ್ಗಳಲ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ ಅಥವಾ ಬಯಾಲಜಿ ಫೀಲ್ಡಲ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ಎಲಿಜಿಬಲ್ ಇದ್ದೀನಿ, ನಾನು ಚೆನ್ನಾಗಿ ಮಾಡ್ತೀನಿ ಅಂದರೆ ಸೈನ್ಸ್ ಅವ್ರಿಗೆ ಖಂಡಿತ ಈಸಿ ಆಗುತ್ತೆ. ನಾನು ಹೇಳೋದಾದ್ರೆ ಸೈನ್ಸ್ ಬಂದುಬಿಟ್ಟು ಈ ಕಡೆ ಈಸಿನೂ ಇರೋಲ್ಲ, ಈ ಕಡೆ ಟಫ್ ಇರೋಲ್ಲ, ಇದು ಮೀಡಿಯಮ್ ಆಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಂತರ ಇದು ಕಂಪ್ಲೀಟ್ ಡಿಪೆಂಡ್ ಆನ್ ನಿಮ್ಮ ನಿಮ್ಮ ಸಾಮರ್ಥ್ಯದ ಮೇಲೆ ತಗೋಬೇಕಾಗುತ್ತೆ. ಇನ್ ಕೇಸ್ ನೀವು ಯಾರೋ ನೀವು ಸೈನ್ಸ್ ತೊಗೊಂಡು ನೀವು ಓದನೇ ಇಲ್ಲ, ಏನೋ ಒಂದು ಚೂರು ಓದಿನ ಅಂದರೆ ನೀವು ಫೇಲಾಗಿ ಆಗ್ತೀರಾ, ಹಂಗಂತ ಸೈನ್ಸ್ ಟಫ್ ಅನ್ನೋಕ್ಕಾಗುತ್ತಾ? ಅದಕ್ಕೋಸ್ಕರ ಇದು ಕಂಪ್ಲೀಟ್ಲಿ ನಿಮ್ಮ ಸ್ಟಡಿ ಅಥವಾ ನಿಮಗೆ ಎಷ್ಟು ಎಲಿಜಿಬಿಲಿಟಿ ಇದೆ, ನೀವು ಯಾವ ರೀತಿ ಓದ್ತಾರೆ ಅದ್ರ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದೀರಾ, ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಗಳಲ್ಲಿ ಸ್ಟ್ರಾಂಗ್ ಇದ್ದೀರಾ, ಫಿಸಿಕ್ಸ್ ಕೆಮಿಸ್ಟ್ರಿ ಸ್ಟ್ರಾಂಗ್ ಇದ್ದೀರಾ, ಡಿರೈವೇಷನ್ಸ್ ಸ್ಟ್ರಾಂಗ್ ಇದ್ದೀರಾ, ಅವೆಲ್ಲ ಸ್ಟ್ರಾಂಗ್ ಇದ್ದೀರಾ ಅಂದರೆ ಆರಾಮಾಗಿ ನೀವು ಸೈನ್ಸ್ನ ತಗೋಬೋದು. ಇನ್ ಕೇಸ್ ನೀವು ಏನಾದರೂ ನನಗೆ ಏನೂ ಆಗೋದು ಕಷ್ಟ ಅಂದರೆ ನೀವು ಕಾಮರ್ಸ್ ಅಥವಾ ಆರ್ಟ್ಸ್ನ ಚೂಸ್ ಮಾಡಬಹುದು. ಇದು ಇವತ್ತಿನ ವಿಡಿಯೋ.